ಹೇ ಮೈ ಡಿಯರ್ ಚಿಲ್ರನ್ ವೆಲ್ಕಮ್ ಬ್ಯಾಕ್ ಟು ಅನದರ್ ವೀಡಿಯೋ ಫ್ರಮ್ ಸ್ಟಡಿ ಮೇಡ್ ಈಸಿ ಈ ವಿಡಿಯೋದಲ್ಲಿ ನಾನು ಫಸ್ಟ್ ಪಿ ಯು ಬಯಾಲಜಿ ಮಿಡ್ ಟರ್ಮ್ ಎಕ್ಸಾಮ್ ಏನಿದೆ ಅದಕ್ಕೆ ಇಂಪಾರ್ಟೆಂಟ್ ಡಿಫ್ರೆನ್ಸಸ್ಗಳು ಏನೇನಿದೆ ಕೇಳ್ತಾರೆ ಹೇಗೆ ಬರೀಬೇಕು ಸೊ ಎಲ್ಲ ಡೀಟೇಲ್ ಆಗಿ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ ಚಾಪ್ಟರ್ ನಂಬರ್ ಒನ್ನಿಂದ ಹಿಡಿದು ಟೆನ್ವರೆಗೂ ನಿಮಗೆ ಒಂದು ಹತ್ತು ಡಿಫ್ರೆನ್ಸಸ್ ಬಿಟ್ವೀನ್ ಕೇಳ್ತಾರೆ ದಟ್ ಈಸ್ ಫಂಗೈಗಳ ಕ್ಲಾಸಿಫಿಕೇಶನ್ ನ ಡಿಫ್ರೆನ್ಸ್ ಥರ ಈ ರೀತಿಯಾಗಿ ಕೇಳ್ತಾರೆ ಅಥವಾ ಆಲ್ಗೆನ ಕ್ಲಾಸಿಫಿಕೇಶನ್ ಅಲ್ಲಿ ಬರುವಂತಹ ಕ್ಲಾಸಸ್ನ ಡಿಫ್ರೆನ್ಸಸ್ ಕೇಳ್ತಾರೆ ನಾನ್ ಕಾರ್ಡೇಟ್ಸು ಕಾರ್ಡೇಟ್ಸ್ನ ಡಿಫರೆನ್ಸಸ್ ಕಾನ್ರಿಕ್ತಿಸು ಆಸ್ಟಿಕ್ತಿಸ್ ಮತ್ತು ಡೈಕಾಟ್ರೂಟ್ ಮೋನೋಕಾಟ್ರೂ ಡೈಕಾಟ್ ಸ್ಟೆಮ್ ಸ್ಟೆಮ್ ಡೈಕಾಟ್ ಲೀಫ್ ಮೋನೋಕಾಟ್ ಲೀಫ್ ಮತ್ತು ಓಪನ್ ವ್ಯಾಸ್ಕ್ಯುಲರ್ ಬಂಡಲ್ ಅಂದ್ರೇನು ಕ್ಲೋಸ್ಡ್ ವ್ಯಾಸ್ಕುಲರ್ ಬಂಡಲ್ ಅಂದ್ರೇನು ಆಮೇಲೆ ಕಾನ್ ಜಾಯಿಂಟ್ ಅಂದ್ರೆ ಏನು ರೇಡಿಯಲ್ ಅಂದರೆ ಏನು ಆಮೇಲೆ ಮೈಟೋಸಿಸ್ ಮಿಯೋಸಿಸ್ ಮಧ್ಯೆ ಮತ್ತೆ ಮತ್ತು ಬಯೋಮ್ಯಾಕ್ರೋಮಾಲಿಕ್ಯೂಲ್ ಮತ್ತು ಮೈಕ್ರೋಮಾಲೆಕ್ಯೂಲ್ನ ಮಧ್ಯೆ ಡಿಫ್ರೆನ್ಸಸ್ ಇದಿಷ್ಟು ಕ್ವೆನ್ಸ್ ಇವಾಗ ಇದಕ್ಕೆ ಆನ್ಸರ್ಸ್ ನೋಡೋಣ ಸೊ ಎಸ್ ನೀವು ಇಲ್ಲಿ ನೋಡಬಹುದು ನಾನು ಈ ರೀತಿಯಾಗಿ ಡಿಫ್ರೆನ್ಸಸ್ ಪ್ರಿಪೇರ್ ಮಾಡಿ ಇಟ್ಟಿದ್ದೀನಿ ನಿಮಗೆ ಹೆಚ್ಚೆಚ್ಚು ಜನಕ್ಕೆ ಶೇರ್ ಮಾಡಿದ್ರಿಂದ ಅವ್ರಿಗೂ ರೀಚ್ ಆಗಲಿ ಮತ್ತೆ ಕಮೆಂಟ್ ಮಾಡಿ ಮಾಡಿ ತಿಳಿಸಿ ನಿಮಗೆ ವಿಶ್ ಈ ವಿಡಿಯೋ ಏನಾದರೂ ಇಷ್ಟ ಆಯಿತು ಅಂತ ನಂದ್ರೆ ಓಕೆ ಸೊ ನಾವು ಬಯಾಲಜಿಕಲ್ ಕ್ಲಾಸಿಫಿಕೇಶನ್ ನೋಡೋಣ ನೆಕ್ಸ್ಟ್ ಅನಿಮಲ್ ಕಿಂಗ್ಡಮಿಗೆ ಬಂದ್ರೆ ವೆರಿ ವೆರಿ ಇಂಪಾರ್ಟೆಂಟ್ ನಿಮಗೆ ತ್ರೀ ಮಾರ್ಕ್ಸ್ ಅಲ್ಲಿ ಫಿಕ್ಸ್ ಕ್ವೆಶನ್ ಕೇಳೇ ಕೇಳ್ತಾರೆ ಕಾರ್ಡೇಟ್ಸು ನಾನ್ ಕಾರ್ಡೇಟ್ಸ್ ಕೇಳಬಹುದು ಅಥವಾ ನಾನು ನಿಮಗೆ ಎಂಡಲ್ಲಿ ಹೇಳ್ತೀನಿ ನೋಡಿ ಆಸ್ಟಿಕ್ ಆಸ್ಟಿಕ್ತಿಸ್ ಕೇಳಬಹುದು ಆಸ್ಟಿಕ್ತಿಸ್ನೂ ಡೈರೆಕ್ಟ್ ಆಗಿ ಫೈವ್ ಮಾರ್ಕ್ ಕ್ವಶನ್ ಓಕೆ ಸೊ ಫೈವ್ ಮಾರ್ಕ್ ಅಲ್ಲಿ ಕೇಳ್ತಾರೆ ಇದನ್ನು ಎನಿಮಲ್ ಕಿಂಗ್ಡಮಿಂದ ನಿಮಗೆ ಎರಡು ಫೈವ್ ಮಾರ್ಕ್ಸ್ನ ಕ್ವಶನ್ ಬರಬೇಕಾಗಿರುತ್ತೆ ಓಕೆ ಸೊ ಹಂಗಾಗಿ ಒಂದು ಡಿಫ್ರೆನ್ಸ್ ಕಾಂಡ್ರಿಕ್ಟಿಸಾಸ್ಟಿಕ್ಸನ್ನು ಕೇಳೋ ಚಾನ್ಸಸ್ ತುಂಬ ಇದೆ ಓಕೆ ಸೊ ಇದನ್ನು ತ್ರೀ ಮಾರ್ಕ್ಸಲ್ಲಿ ಕೇಳ್ತಾರೆ ಕಾರ್ಡೆಟ್ಸ್ಗೂ ನಾನ್ ಕಾರ್ಡೇಟ್ಸ್ಗೂ ಡಿಫ್ರೆನ್ಸ್ ಏನು ಕಾರ್ಡೆಟ್ಸ್ ಅಂತಂದರೆ ಹೆಸರೇ ಹೇಳ್ತಿರೋ ಹಾಗೆ ನೋಟೋ ಕಾರ್ಡ್ ಪ್ರೆಸೆಂಟ್ ಇದೆ ನಾನ್ ಕಾರ್ಡೆಟ್ಸಲ್ಲಿ ಆಬ್ಸೆಂಟ್ ಇದೆ ಆಮೇಲೆ ಸೆಂಟ್ರಲ್ ನರ್ವಸ್ ಡಾರ್ಸಲ್ ಅಲ್ಲಿ ಇರುತ್ತೆ ಓಕೆ ಸೊ ಇದು ಎನಿಮಲ್ ಅಂತಂದರೆ ಡಾರ್ಸಲ್ ಸೈಡಲ್ಲಿ ನಮಗೆ ಕಾರ್ಡೆಟ್ಸಲ್ಲಿ ಏನು ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಪ್ರೆಸೆಂಟ್ ಇರುತ್ತೆ ಅದೇ ನಾನ್ ಕಾರ್ಡೆಟ್ಸಲ್ಲಿ ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಎಲ್ಲಿರುತ್ತೆ ಅಂತಂದರೆ ವೆಂಟ್ರಲ್ ಸೈಡಲ್ಲಿ ಪ್ರೆಸೆಂಟ್ ಇರುತ್ತೆ ಓಕೆ ನೆಕ್ಸ್ಟ್ ಫ್ಯಾರಿಂಗ್ಸ್ ಇಟ್ ಈಸ್ ಪರ್ಫೋರೇಟೆಡ್ ಬೈ ಗಿಲ್ ಸ್ಲಿಟ್ಸು ಈ ರೀತಿಯಾಗಿ ಗಿಲ್ ಸ್ಲಿಟ್ಸ್ ನಮಗೆ ಕಂಡು ಬರುವಂಥದ್ದು ಕಾರ್ಡೆಟ್ಸಲ್ಲಿ ನಾನ್ ಕಾರ್ಡೆಟ್ಸಲ್ಲಿ ಯಾವುದೇ ರೀತಿ ಈ ತರಹ ಗಿಲ್ ಸ್ಲಿಟ್ಸ್ ಇರೋದಿಲ್ಲ ನೆಕ್ಸ್ಟ್ ಹಾರ್ಟ್ ಈಸ್ ವೆಂಟ್ರಲ್ ಹಾರ್ಟ್ ನಮಗೆ ನೋಡಿ ಎಲ್ಲಿರುತ್ತೆ ವೆಂಟ್ರಲ್ ಸೈಡ್ ಇರುತ್ತೆ ಹೌದಾ ಅದೇ ನಾನ್ ಕಾರ್ಡೆಟ್ಸ್ಗೆ ಹಾರ್ಟು ಡಾರ್ಸಲ್ ಸೈಡ್ ಇರುತ್ತೆ ಓಕೆ ನೆಕ್ಸ್ಟ್ ಪೋಸ್ಟ್ ಏನಲ್ ಟೇಲ್ ಈಸ್ ಪ್ರೆಸೆಂಟ್ ಒಂದು ಟೇಲ್ ಪ್ರೆಸೆಂಟ್ ಇರುತ್ತೆ ಕಾರ್ಡೆಟ್ಸಿಗೆ ಬಟ್ ನಾನ್ ಕಾರ್ಡೇಟ್ಸಿಗೆ ಯಾವುದೇ ರೀತಿ ಟೇಲ್ ಬಾಲ ಇರೋದಿಲ್ಲ ಓಕೆ ನೆಕ್ಸ್ಟ್ ಕಾಂಡ್ರಿಕ್ತಿಸ್ ಆಸ್ಟಿಕ್ ತಿಸ ನೋಡೋದಾದರೆ ಎಸ್ ಸೊ ಕಾಂಡ್ರಿಕ್ತಿಸ್ ಆಸ್ಟಿಕ್ ತೀಸ್ ವೆರಿ ವೆರಿ ಇಂಪಾರ್ಟೆಂಟ್ ಫೈವ್ ಮಾರ್ಕಲ್ಲಿ ಕೇಳ್ತಾರೆ ಕಾಂಡ್ರಿಕ್ತಿಸ್ ಹೇಗಿರುತ್ತೆ ದೇ ಆರ್ ಮರೀನ್ ಆಸ್ಟಿಕ್ ಮರೀನ್ ಆದರೂ ಇರ್ಬೋದು ಫ್ರೆಶ್ ವಾಟರ್ ಕೂಡ ಇರುತ್ತೆ ಆ್ಯಂಡ್ ಮೌತ್ ಈಸ್ ವೆಂಟ್ರಲ್ ಓಕೆ ಸೊ ಇದನ್ನು ಫಿಶ್ಶನ್ನ ಬಿಡಿಸಿ ನಿಮಗೆ ಹೇಳ್ತಾ ಹೋಗ್ತೀನಿ ನೋಡಿ ಮೌತು ವೆಂಟ್ರಲ್ ಸೈಡ್ ಇರುತ್ತೆ ಓಕೆ ಸೊ ಕೆಳಗಡೆ ಇರುತ್ತೆ ಬಟ್ ಆಸ್ಟಿಕ್ ತಿಸಲ್ಲಿ ಮೌತು ಟರ್ಮಿನಲ್ ಸೈಡಲ್ಲಿರುತ್ತೆ ಓಕೆ ಸೊ ಫಿಶ್ಶಲ್ಲಿ ತುದಿಗಿತ್ತು ಅಂತಂದರೆ ಅದು ಆಸ್ಟಿಕ್ತಿಸ್ಸು ಮೌತ್ ಟರ್ಮಿನಲ್ ಇರುತ್ತೆ ನೆಕ್ಸ್ಟ್ ಓಪರ್ಕ್ಯುಲಮ್ ಇರೋದಿಲ್ಲ ಇದರಲ್ಲಿ ಗಿಲ್ಸ್ಲಿಟ್ಸ್ ಹೀಗೆ ಪ್ರೆಸೆಂಟ್ ಇರುತ್ತೆ ಆದರೆ ಇದರಲ್ಲಿ ಆಸ್ಟಿಕ್ತಿಸಲ್ಲಿ ನಮ್ಗೆ ಈ ರೀತಿಯಾಗಿ ಗಿಲ್ ಓಪರ್ಕ್ಯುಲಮ್ ಪ್ರೆಸೆಂಟ್ ಇರುತ್ತೆ ನೆಕ್ಸ್ಟ್ ಸ್ಕೇಲ್ಸ್ ಪ್ಲಾಕಾಯ್ಡ್ ಸ್ಕೇಲ್ಸ್ ಇರುತ್ತೆ ಆಸ್ಟಿಕ್ತಿಸಲ್ಲಿ ಟಿನಾಯ್ಡ್ ಅಥವಾ ಸೈಕ್ ಸೈಕ್ಲಾಯ್ಡ್ ಸ್ಕೇಲ್ಸ್ ಇರುತ್ತೆ ಮೇಲ್ಸಲ್ಲಿ ಕ್ಲಾಸ್ಪರ್ಸ್ ಪ್ರೆಸೆಂಟ್ ಇರುತ್ತೆ ಈ ರೀತಿಯಾಗಿ ಟು ಹೋಲ್ಡ್ ದ ಫೀಮೇಲ್ ಫರ್ಟಿಲೈಸೇಷನ್ ಆಗುವಾಗ ಫೀಮೇಲನ್ನು ಹೋಲ್ಡ್ ಮಾಡೋದಕ್ಕೆ ಕ್ಲಾಸ್ಪರ್ಸ್ ಇರುತ್ತೆ ಮೇಲ್ಸಲ್ಲಿ ಬಟ್ ಆಸ್ಟಿಕ್ತಿಸಲ್ಲಿ ಯಾವುದೇ ರೀತಿ ಕ್ಲಾಸ್ಪರ್ಸ್ ಇಲ್ಲ ಇವುಗಳನ್ನು ಕಾರ್ಟಿಲೇಜಿನಸ್ ಅಂತೀವಿ ಇವುಗಳನ್ನು ಬೋನಿ ಅಂತ ಕರಿತೀವಿ ನೆಕ್ಸ್ಟ್ ಏರ್ ಬ್ಲ್ಯಾಡರ್ ಇರೋದಿಲ್ಲ ಕಾಂಡ್ರಿಕ್ತಿಸಲ್ಲಿ ಅಲ್ಲಿ ಏರ್ ಬ್ಲ್ಯಾಡರ್ ಪ್ರೆಸೆಂಟ್ ಇರುತ್ತೆ ಸೊ ಹಾಗಾಗಿ ಅದು ನೀರಲ್ಲಿ ತೇಲೋದಕ್ಕೆ ಈಸಿ ಆಗುತ್ತೆ ನೆಕ್ಸ್ಟ್ ಇಂಟರ್ನಲ್ ಫರ್ಟಿಲೈಸೇಷನ್ ಆಗುತ್ತೆ ಆಸ್ಟಿಕ್ತಿಸಲ್ಲಿ ಎಕ್ಸ್ಟರ್ನಲ್ ಫರ್ಟಿಲೈಸೇಷನ್ ಆಗುತ್ತೆ ಕಾಂಟ್ರಿಕ್ತಿಸ್ಗಳು ವಿ ವಿ ಪ್ಯಾರಸ್ ಆಗಿರುತ್ತೆ ಅಂದರೆ ಅವು ಡೈರೆಕ್ಟಾಗಿ ಮರಿಗಳಿಗೆ ಜನ್ಮ ಕೊಡುತ್ತೆ ಆಸ್ಟಿಕ್ತಿಸ್ಗಳು ಓವಿ ಪ್ಯಾರಸ್ ಆಗಿರುತ್ತೆ ಅಂದರೆ ಅವುಗಳು ಮೊಟ್ಟೆ ಇಡುವಂತಹ ಫಿಶಸ್ ಆಗಿದೆ ನೆಕ್ಸ್ಟ್ ಎಕ್ಸಾಂಪಲ್ಸ್ ಇದಕ್ಕೆ ಸೊ ಶಾರ್ಕ್ ಅಥವಾ ಸ್ಕಾಲಿಡಾನ್ ಅಂತ ಕರಿತೀವಿ ಕಾಂಡ್ರಿಕ್ತಿಸ್ನ ಅಥವಾ ಟ್ರೈಗಾನ್ ಸ್ಟಿಂಗ್ರೆ ಅಂತ ಕರಿತೀವಿ ನೆಕ್ಸ್ಟ್ ಸೀ ಹಾರ್ಸ್ ಹೌದಾ ನೀರ್ಗುದು ಅಂತ ಏನು ಕರಿತೀವಿ ಹಿಪ್ಪೋ ಕ್ಯಾಂಪಸ್ ಕ್ಲೇರಿಯಸ್ ಅಂದರೆ ಕ್ಯಾಟ್ ಫಿಶು ಅಥವಾ ಕಟ್ಲಾ ಸೊ ಇದಿಷ್ಟು ದಿಸ್ಗೆ ಎಕ್ಸಾಂಪಲ್ ಆಗಿತ್ತು ಓಕೆ ಸೊ ನೆಕ್ಸ್ಟ್ ಚಾಪ್ಟರ್ ನಾವು ಇವಾಗ ನೋಡುವಂಥದ್ದು ಯಾ ಬಿಫೋರ್ బయోమాలిక్యూల్స్ అదంతి ముంచేందు చాప్టర్ ఇది దట్ ఈస్ అనోటమి ఆఫ్ ఫ్లవరింగ్ ప్లాంట్ సో అదే డిఫరెన్సస్ ఇవ్వకపోయి ಸೊ ಎಸ್ ಡೈಕಾಟ್ ರೂಟ್ ಮತ್ತು ಮೋನೋಕೌಟ್ ರೂಟ್ ಇದನ್ನು ಫೈವ್ ಮಾರ್ಕ್ಸಿಗಾದ್ರೂ ಕೇಳ್ಬೋದು ಅಥವಾ ನಿಮಗೆ ತ್ರೀ ಮಾರ್ಕ್ಸಲ್ಲಿ ಕೇಳ್ಬೋದು ನೋಡಿ ಡೈಕಾಟ್ ರೂಟಲ್ಲಿ ನಾನು ಯಾವಾಗಲೂ ಹೇಳ್ತಿದ್ದೆ ನಿಮಗೆ ಡೈಕಾಟ್ಸಲ್ಲಿ ಕೆಂಬಿಯಂ ಇರುತ್ತೆ ಸೊ ಹಾಗಾಗಿ ಸೆಕೆಂಡರಿ ಗ್ರೋತ್ ಆಗುತ್ತೆ ಮೋನೊಕಾಟ್ಸಲ್ಲಿ ಕೇಂಬಿಯಂ ಇರಲ್ಲ ಅದು ರೂಟ್ ಆದರೂ ಆಗಲಿ ಲೀಫ್ ಆದರೂ ಆಗಲಿ ಸ್ಟೆಮ್ ಆದರೂ ಆಗಲಿ ಏನೇ ಕೊಡಲಿ ಕೆಂಬಿಯಂ ಇರೋದಿಲ್ಲ ಸಾರಿ ಮೋನೋಕಾಟ್ಸಲ್ಲಿ ಕೇಂಬಿಯಂ ಇರೋದಿಲ್ಲ ಡೈಕೌಟ್ ರೂಟು ಲೀಫು ಸ್ಟೆಮ್ ಯಾವುದೇ ಇದ್ರೂ ಕೆಂಬಿಯಂ ಇರುತ್ತೆ ಸೆಕೆಂಡರಿ ಗ್ರೋತ್ ಆಗುತ್ತೆ ಓಕೆ ಸೊ ಲೀಫಲ್ಲ ಹೆಚ್ಚಾಗಿ ರೂಟು ಸ್ಟೆಮ್ ಸೆಕೆಂಡರಿ ಗ್ರೋತ್ ಆಗುತ್ತೆ ಸೊ ಇದು ಎರಡು ಪಾಯಿಂಟ್ಸ್ ನೀವು ಫಿಕ್ಸ್ ಬರೀಬಹುದು ರೂಟ್ ಕೇಳಿ ಲೀಫ್ ಕೇಳಿ ಓಕೆ ಸೊ ಡೈಕಾಟ್ ರೂಟಲ್ಲಿ ಕೆಂಬಿಯಂ ಇದೆ ಮೋನೋಕಾಟಲ್ಲಿ ಇಲ್ಲ ಸೆಕೆಂಡರಿ ಗ್ರೋತ್ ಆಗುತ್ತೆ ಸೆಕೆಂಡರಿ ಗ್ರೋತ್ ಆಗಲ್ಲ ವ್ಯಾಸ್ಕ್ಯುಲರ್ ಬಂಡಲ್ಸು ಓಪನ್ ಆಗಿರುತ್ತೆ ಯಾಕೆ ಓಪನ್ ಆಗಿರುತ್ತೆ ಯಾಕಂದರೆ ಕೇಂಬಿಯಮ್ ಪ್ರೆಸೆಂಟ್ ಇದ್ದರೆ ಅಲ್ಲಿ ವ್ಯಾಸ್ಕ್ಯುಲರ್ ಬಂಡಲ್ಸ್ ಓಪನ್ ಆಗಿರುತ್ತೆ ಕೇಂಬಿಯಂ ಇಲ್ಲ ಅಂತಂದರೆ ವ್ಯಾಸ್ಕ್ಯುಲರ್ ಬಂಡಲ್ಸನ್ನು ಕ್ಲೋಸ್ಡ್ ಅಂತ ಕರಿತೀವಿ ನೆಕ್ಸ್ಟ್ ಪಿತ್ ತುಂಬ ಚಿಕ್ಕದಿರುತ್ತೆ ಸ್ಮಾಲ್ ಅಥವಾ ಇರೋದೇ ಇಲ್ಲ ಮೋನೋಕಾಟ್ಸಲ್ಲಿ ಪಿತ್ ಲಾರ್ಜ್ ಇರುತ್ತೆ ನೆಕ್ಸ್ಟ್ ವ್ಯಾಸ್ಕ್ಯುಲರ್ ಬಂಡಲ್ಸ್ ಹೇಗಿರುತ್ತೆ ಟೂ ಟು ಫೋರ್ ವ್ಯಾಸ್ಕ್ಯುಲರ್ ಬಂಡಲ್ಸ್ ಇರುತ್ತೆ ಡೈಕಾಟ್ ರೂಟಲ್ಲಿ ಬಟ್ ಮೋನೋಕಾಟ್ ರೂಟಲ್ಲಿ ಪಾಲಿಯಾರ್ಕ್ ಅಂತಂದರೆ ಆರಕ್ಕಿಂತ ಜಾಸ್ತಿ ವ್ಯಾಸ್ಕು ವ್ಯಾಸ್ಕ್ಯುಲರ್ ಬಂಡಲ್ಸ್ ಇರುತ್ತೆ ಓಕೆ ನೆಕ್ಸ್ಟು ಡಿಫ್ರೆನ್ಸ್ ಬಿಟ್ವೀನ್ ಮೋನೋಕಾಟ್ ಸ್ಟೆಮ್ ಮತ್ತು ಡೈಕಾಟ್ ಸ್ಟೆಮ್ ಓಕೆ ಸೊ ಇದರಲ್ಲೂ ಕೂಡ ನೀವು ಡೈಕಾಟ್ ಸ್ಟೆಮ್ ಮೋನೊಕಾಟ್ ಸ್ಟೆಮ್ಮಲ್ಲಿ ಇಲ್ಲೂ ನೀವು ಕೆಂಬಿಯಂ ಬಗ್ಗೆ ಹೇಳ್ಬೋದು ಅದನ್ನು ಬಿಟ್ಟು ಬರೆಯೋದಾದರೆ ಹೈಪೋಡರ್ಮಿಸ್ ಇದರಲ್ಲಿ ಕೋಲನ್ ಕೈಮ ಸೆಲ್ಸಿಂದ ಆಗಿರುತ್ತೆ ಮೋನೊಕಾಟ್ ಸ್ಟೆಮ್ಮಲ್ಲಿ ಸ್ಕ್ಲೀರನ್ ಕೈಮ ಸೆಲ್ಸಿಂದ ಆಗಿರುತ್ತೆ ನೆಕ್ಸ್ಟ್ ಸ್ಟಾರ್ಚ್ ಶೀತ್ ಪ್ರೆಸೆಂಟ್ ಇರುತ್ತೆ ಡೈಕಾಟ್ಸಲ್ಲಿ ಮೋನೊಕಾಟ್ಸಲ್ಲಿ ಸ್ಟಾರ್ಚ್ ಶೀತ್ ಪ್ರೆಸೆಂಟ್ ಇರೋದಿಲ್ಲ ನೆಕ್ಸ್ಟ್ ಪಿತ್ ಈಸ್ ಪ್ರೆಸೆಂಟ್ ಇನ್ ಡೈಕಾಟ್ ಸ್ಟೆಮ್ ಮೋನೊಕಾಟ್ ಸ್ಟೆಮ್ಮಲ್ಲಿ ಪಿತ್ತೇ ಇರೋದಿಲ್ಲ ಯಾಕಂತಂದರೆ ಅದರಲ್ಲಿ ನೀವು ನೋಡ್ಬೋದು ಸೊ ಫುಲ್ ಎಲ್ಲ ಕಡೆನೂ ಏನಿರುತ್ತೆ ಅಂತಂದರೆ ವ್ಯಾಸ್ಕುಲರ್ ಬಂಡಲ್ಸ್ ಹೀಗೆ ಹರಡ್ಕೊಂಡಿರುತ್ತೆ ಅದರ ಡೈಕಾಟ್ ಸ್ಟೆಮ್ಮಲ್ಲಿ ಏನಾಗಿರುತ್ತೆ ಅಂತಂದರೆ ಬಾರ್ಡರ್ ಲೈನಲ್ಲಿ ಮಾತ್ರ ನಮಗೆ ಈ ರೀತಿಯಾಗಿ ವೆಸ್ಕುಲರ್ ಬಂಡಲ್ಸ್ ಕಾಣಿಸುತ್ತೆ ಓಕೆ ನೋಡಿ ಗ್ರೌಂಡ್ ಟಿಶ್ಯೂ ಇಸ್ ಡಿಫ್ರೆನ್ಷಿಯೇಟೆಡ್ ಇನ್ ಟು ಕಾರ್ಟೆಕ್ಸ್ ಎಂಡೋಡರ್ಮಿಸ್ ಪೆರಿಸೈಕಲ್ ಪಿತ್ ಓಕೆ ಸೊ ಹೊರಗಡೆ ನಮಗೆ ಕಾರ್ಟಿಕ್ಸು ಎಂಡೋಡರ್ಮಿಸು ಪಿತ್ತು ಈ ತರಹ ನಮಗೆ ಕಾಣಿಸುತ್ತೆ ಆದರೆ ಇದರಲ್ಲಿ ಗ್ರೌಂಡ್ ಟಿಶ್ಯೂನೇ ನಮಗೆ ಡಿಫ್ರೆನ್ಷಿಯೇಟ್ ಆಗಿರೋದಿಲ್ಲ ಪೂರ್ತಿ ಕಂಪ್ಲೀಟಾಗಿ ಏನಿರುತ್ತೆ ಅಂತಂದರೆ ವ್ಯಾಸ್ಕ್ಯುಲರ್ ಬಂಡಲ್ಸ್ ಇರುತ್ತೆ ನೆಕ್ಸ್ಟ್ ವ್ಯಾಸ್ಕ್ಯುಲರ್ ಬಂಡಲ್ಸ್ ಆರ್ ಫ್ಯೂ ಅರೇಂಜ್ಡ್ ಇನ್ ರಿಂಗ್ಸ್ ಹೌದಾ ಸೊ ನೋಡಿ ಈ ರೀತಿಯಾಗಿ ರಿಂಗ್ ತರಹ ಅರೇಂಜ್ ಆಗಿರುತ್ತೆ ಒಂದು ರಿಂಗ್ ತರಹ ಕೆಲವು ವ್ಯಾಸ್ಕ್ಯುಲರ್ ಬಂಡಲ್ಸ್ ಇರುತ್ತೆ ಅದು ಅರೇಂಜ್ ಆಗಿರುತ್ತೆ ಆದರೆ ಇಲ್ಲಿ ನೋಡಿ ವ್ಯಾಸ್ಕ್ಯುಲರ್ ಬಂಡಲ್ಸ್ ಆರ್ ಮೆನಿ ಆ್ಯಂಡ್ ಸ್ಕ್ಯಾಟರ್ಡ್ ನೋಡಿ ಈ ರೀತಿಯಾಗಿ ಸ್ಕ್ಯಾಟರ್ ಆಗೋಗ್ಬಿಟ್ಟಿರುತ್ತೆ ಅದು ಫುಲ್ಲು ಸ್ಟೆಮ್ ತುಂಬ ಓಕೆ ನೆಕ್ಸ್ಟ್ ವ್ಯಾಸ್ಕ್ಯುಲರ್ ಬಂಡಾಲ್ಸಾರ್ ಓಪನ್ ಓಪನ್ ಯಾಕೆ ಅಂತಂದರೆ ಅದರಲ್ಲಿ ಕೇಂಬಿಯಂ ಪ್ರೆಸೆಂಟ್ ಇದೆ ಬಂಡಲ್ಸ್ ಆರ್ ಕ್ಲೋಸ್ಡ್ ಯಾಕಂದರೆ ಕೇಂಬಿಯಮ್ ಇಲ್ಲ ಬಿಕಾಸ್ ಇಟ್ ಈಸ್ ಮೋನೊಕಾಟ್ ಸೆಕೆಂಡರಿ ಗ್ರೋತ್ ಆಗುತ್ತೆ ಇದರಲ್ಲಿ ಸೆಕೆಂಡರಿ ಗ್ರೋತ್ ಆಗೋದಿಲ್ಲ ಮೆಡುಲರಿ ರೇಸ್ ಪ್ರೆಸೆಂಟ್ ಇರುತ್ತೆ ಇದರಲ್ಲಿ ಮೆಡುಲರಿ ರೇಸ್ ಪ್ರೆಸೆಂಟ್ ಇರೋದಿಲ್ಲ ಓಕೆ ನೆಕ್ಸ್ಟ್ ಲೈಸೋಜಿನಸ್ ಕ್ಯಾವಿಟಿ ಈಸ್ ಆಬ್ಸೆಂಟ್ ಇನ್ ಝೈಲಮ್ ಓಕೆ ಡೈಕಾಟಲ್ಲಿ ಬಟ್ ಲೈಸೊಜಿನಸ್ ಕ್ಯಾವಿಟಿ ಈಸ್ ಪ್ರೆಸೆಂಟ್ ಇನ್ ಝೈಲಮ್ ಓಕೆ ಸೊ ಇದಿಷ್ಟು ಡೈಕಾಟ್ ಮತ್ತು ಮೊನೊಕಾಟ್ ಸ್ಟೆಮ್ನ ಡಿಫ್ರೆನ್ಸ್ ಆಗಿತ್ತು ನೆಕ್ಸ್ಟ್ ಇವಾಗ ಡೈಕಾಟ್ ಮೋನೋಕಾಟ್ ಲೀಫ್ನ ಡಿಫ್ರೆನ್ಸನ್ನು ನೋಡೋಣ ಸೊ ಡೈಕಾಟ್ ಲೀಫನ್ನು ನಾವು ಡಾರ್ಸಿ ವೆಂಟ್ರಲ್ ಲೀಫ್ ಅಂತಲೂ ಕರಿತೀವಿ ಇದನ್ನು ಕೂಡ ನಿಮಗೆ ಫೈವ್ ಮಾರ್ಕ್ಸಲ್ಲಿ ಕೇಳ್ತಾರೆ ಡೈಕಾಟ್ ಲೀಫ್ ಮತ್ತು ಮೋನೋಕಾಟ್ ಲೀಫ್ನ ಡಿಫ್ರೆನ್ಸಸನ್ನು ಬರೀರಿ ಅಂತ ಸೊ ವೆಂಟ್ರಲ್ ಲೀಫ್ ಅಂತ ಕರಿತೀವಿ ಯಾಕೆ ಅಂತಂದರೆ ಮೀಸೋಫಿಲಿಸ್ ಡಿಫ್ರೆನ್ಷಿಯೇಟೆಡ್ ಇಂಟು ಪ್ಯಾಲಿಸೇಡ್ ಆ್ಯಂಡ್ ಸ್ಪಾಂಜಿ ಪ್ಯಾರನ್ಕೈಮಾ ಓಕೆ ಸೊ ಈ ರೀತಿಯಾಗಿ ಅಪ್ಪರ್ ಎಪಿಡರ್ಮಿಸ್ ಲೋವರ್ ಎಪಿಡರ್ಮಿಸ್ ಅಂತ ಕರಿತೀವಿ ಹೌದಾ ಸೊ ಅಪ್ಪರ್ ಎಪಿಡರ್ಮಿಸಲ್ಲಿ ನಮಗೆ ಈ ರೀತಿ ಪ್ಯಾಲಿಸೈಡ್ ಪ್ಯಾರನ್ಕೈಮ ಕಾಣುತ್ತೆ ಲೋವರ್ ಎಪಿಡರ್ಮಿಸಲ್ಲಿ ಈ ರೀತಿ ಸ್ಪಾಂಜಿ ಪ್ಯಾರನ್ಕೈಮ ಕಾಣುತ್ತೆ ಅದಕ್ಕೆ ಇದನ್ನು ಡಾರ್ಸಿ ವೆಂಟ್ರಲ್ ಲೀಫ್ ಅಂತ ಕರಿತೀವಿ ಆದರೆ ಅಲ್ಲಿ ಫುಲ್ ಆಲ್ ಅಲಾಂಗ್ ದ ಲೆಂತ್ ನಮಗೆ ಈ ರೀತಿಯಾಗಿ ಮೀಸೋಫಿಲ್ ಸೆಲ್ಸ್ಗಳು ಕಾಣುತ್ತೆ ಯಾವುದೇ ರೀತಿ ಡಿಫ್ರೆನ್ಸಿಯೇಷನ್ ಇರೋದಿಲ್ಲ ಅದಕ್ಕೆ ಇದನ್ನು ಬೈಲ್ಯಾಟ್ರಲ್ ಲೀಫ್ ಅಂತ ಕರಿತೀವಿ ಮೀಸೋಫಿಲ್ ಈಸ್ ನಾಟ್ ಡಿಫ್ರೆನ್ಷಿಯೇಟೆಡ್ ಸ್ಟೊಮ್ಯಾಟೊ ಆರ್ ಪ್ರೆಸೆಂಟ್ ಆನ್ ದ ಲೋವರ್ ಸೈಡ್ ಆಫ್ ದ ಎಪಿಡರ್ಮಿಸ್ ಸ್ಟೊಮ್ಯಾಟಗಳು ನಮಗೆ ಕೆಳಗಿನ ಎಪಿಡರ್ಮಿಸಲ್ಲಿ ಮಾತ್ರ ಜಾಸ್ತಿ ಪ್ರೆಸೆಂಟ್ ಇರುತ್ತೆ ಆದರೆ ಮೋನೋಕಾಟಲ್ಲಿ ಎರಡೂ ಕಡೆನೂ ಕೂಡ ನಮಗೆ ಏನು ಪ್ರೆಸೆಂಟ್ ಇರುತ್ತೆ ಸ್ಟೊಮ್ಯಾಟಗಳು ಬೋತ್ ಸೈಡ್ ಪ್ರೆಸೆಂಟ್ ಇರುತ್ತೆ ಅದಕ್ಕೆ ಡೈಕಾಟ್ ಲೀಫನ್ನು ನಾವು ಹೈಪೋಸ್ಟೊಮ್ಯಾಟಿಕ್ ಅಂತ ಕೂಡ ಕರಿತೀವಿ ಹೈಪೋಸ್ಟೊಮ್ಯಾಟಿಕ್ ಅಂತಂದರೆ ಹೈಪೋ ಅಂತಂದರೆ ಕೆಳಗಡೆ ಸೈಡು ಮಾತ್ರ ಸ್ಟೊಮ್ಯಾಟ ಇರೋದರಿಂದ ಹೈಪೋಸ್ಟೊಮ್ಯಾಟಿಕ್ ಮೋನೋಕಾಟನ್ನ ಸ್ಟೊಮ್ಯಾಟಿಕ್ ಅಥವಾ ಸ್ಟೊಮ್ಯಾಟಿಕ್ ಅಂತ ಕರಿತೀವಿ ಯಾಕಂದರೆ ಎರಡೂ ಕಡೆಯೂ ಅದಕ್ಕೆ ಸ್ಟೊಮ್ಯಾಟ ಪ್ರೆಸೆಂಟ್ ಇದೆ ನೆಕ್ಸ್ಟ್ ಬಲಿ ಫಾರ್ಮ್ ಸೆಲ್ಸು ಡೈಕಾಟ್ ಲೀಫಲ್ಲಿ ಇರೋದಿಲ್ಲ ಮೋನೊಕಾಟ್ ಲೀಫಲ್ಲಿ ಬಲ್ಲಿ ಫಾರಮ್ ಸೆಲ್ಸು ಪ್ರೆಸೆಂಟ್ ಇರುತ್ತೆ ಈ ಬಲ್ಲಿ ಫಾರಮ್ ಸೆಲ್ಸ್ ಎಲ್ಲಿರುತ್ತೆ ಅಂತಂದರೆ ಸೊ ದಿಸ್ ಎಪಿಡರ್ಮಿಸ್ ಏನಿದೆ ಅಲ್ವಾ ಸೊ ಎಪಿಡರ್ಮಿಸ್ ಸೆಲ್ಸೇ ಏನಾಗಿರುತ್ತೆ ಅಂತಂದರೆ ಬಲ್ಲಿ ಫಾರಮ್ ಸೆಲ್ಸ್ ಆಗಿ ಕನ್ವರ್ಟ್ ಆಗಿರುತ್ತೆ ಓಕೆ ನೆಕ್ಸ್ಟು ಡಂಬೆಲ್ ಶೇಪಲ್ಲಿ ಗಾರ್ಡ್ ಸೆಲ್ಸ್ ಇರುತ್ತೆ ಅಂದರೆ ಸೊ ಟೊಮ್ಯಾಟೋನ ನಾವು ಈ ರೀತಿಯಾಗಿ ಬಿಡಿಸ್ತೀವಿ ಹೌದಾ ಸೊ ಯೂಶುವಲಿ ಬೀನ್ ಶೇಪಲ್ಲಿ ಬಟ್ ಇಲ್ಲಿ ಡೈಕಾಟಲ್ಲಿ ಹೇಗಿರುತ್ತೆ ಅಂತಂದರೆ ಈ ರೀತಿಯಾಗಿ ಡಂಬೆಲ್ ಶೇಪಲ್ಲಿ ನಮಗೆ ಏನು ಗಾರ್ಡ್ ಸೆಲ್ಸು ಕಂಡು ಬರುತ್ತೆ ಇದರಲ್ಲಿ ನಮಗೆ ಈ ರೀತಿ ಕಿಡ್ನಿ ಶೇಪಲ್ಲಿ ಗಾರ್ಡ್ ಸೆಲ್ಸ್ ಕಂಡು ಬರುತ್ತೆ ಮೋನೋಕಾಟಲ್ ಇದರಲ್ಲಿ ಡಂಬಲ್ ಶೇಪ್ ಇವನ್ ಇದನ್ನು ಎಮ್ ಸಿ ಕ್ಯೂನಲ್ಲೂ ಕೂಡ ಒನ್ ಮಾರ್ಕಲ್ಲಿ ಫಿಲನ್ ಡಬ್ಲ್ ಅಲ್ಲಿ ಕೇಳೋ ಚಾನ್ಸಸ್ ಇರುತ್ತೆ ಓಕೆ ನೆಕ್ಸ್ಟ್ ರೇಡಿಯಲ್ ವ್ಯಾಸ್ಕುಲರ್ ಬಂಡಲ್ ಅಂದ್ರೇನು ಕಾನ್ ಜಾಯಿಂಟ್ ವ್ಯಾಸ್ಕುಲರ್ ಬಂಡಲ್ ಅಂದರೆ ಏನು ರೇಡಿಯಲ್ ವ್ಯಾಸ್ಕುಲರ್ ಬಂಡಲ್ ಅಂತಂದರೆ ಝೈಲಮ್ ಫ್ಲೋಯಮ್ ಎರಡೂ ಕೂಡ ಡಿಫ್ರೆಂಟ್ ರೇಡಿಯಲ್ಲಿ ಅರೇಂಜ್ ಆಗಿರುತ್ತೆ ಇದು ರೂಟ್ಸಲ್ಲಿ ಕಂಡು ಬರುತ್ತೆ ಹೇಗೆ ಅಂತ ಸೊ ನೀವು ಇಲ್ಲಿ ನೋಡ್ತಾ ಇದ್ದೀರಲ್ವ ಸೊ ಈ ರೀತಿಯಾಗಿ ಸೊ ಇಲ್ಲಿ ಜೈಲಮ್ ಇದೆ ಇಲ್ಲಿ ಫ್ಲೋಯಮ್ ಇದೆ ಇಲ್ಲಿ ಝೈಲಮ್ ಇದೆ ಇಲ್ಲಿ ಫ್ಲೋಯಮ್ ಇದೆ ಒಂದೊಂದು ರೇಡಿಯಸ್ಗೆ ಒಂದೊಂದಿದೆ ಹೌದಾ ಸೊ ಡಿಫ್ರೆಂಟ್ ರೇಡಿಯಾಯಲ್ಲಿದ್ದರೆ ಅದನ್ನು ರೇಡಿಯಲ್ ವ್ಯಾಸ್ಕ್ಯುಲರ್ ಬಂಡಲ್ ಅಂತ ಕರಿತೀವಿ ಸೊ ಕಾನ್ ಜಾಯಿಂಟ್ ಅಂತಂದರೆ ಸೊ ಒಂದೇ ರೇಡಿಯಸ್ಸಲ್ಲಿ ಸೊ ಇಲ್ಲೇ ಜೈಲಮ್ ಇದೆ ಇಲ್ಲೇ ಫ್ಲೋಯಮ್ ಇದೆ ಹೌದಾ ಸೊ ಇದನ್ನು ಸೇಮ್ ರೇಡಿಯಲ್ಲಿದ್ದರೆ ಜೈಲಂಬು ಫ್ಲೋಯಮ್ ಅದನ್ನು ಕಾನ್ ಜಾಯಿಂಟ್ ಜೊತೆ ಜೊತೆಗೆ ಕಾನ್ ಜಾಯಿಂಟ್ ಅಂತ ಕರಿತೀವಿ ಇದು ಲೀವ್ಸ್ ಮತ್ತು ಸ್ಟೆಮ್ಮಲ್ಲಿ ನಮಗೆ ಈ ತರಹ ವ್ಯಾಸ್ಕ್ಯುಲರ್ ಬಂಡಲ್ಸ್ ಇರುತ್ತೆ ರೂಟ್ಸಲ್ಲಿ ಮಾತ್ರ ನಮಗೆ ರೇಡಿಯಲ್ ವ್ಯಾಸ್ಕ್ಯುಲರ್ ಬಂಡಲ್ ಇರುತ್ತೆ ಓಕೆ ಇನ್ನು ನೆಕ್ಸ್ಟ್ ಓಪನ್ ಮತ್ತು ಕ್ಲೋಸ್ಡ್ ಟೈಪ್ ಆಫ್ ವ್ಯಾಸ್ಕ್ಯುಲರ್ ಬಂಡಲ್ಸ್ ಅಂತಂದರೆ ವ್ಯಾಸ್ಕುಲರ್ ಬಂಡಲ್ ಅಂತಂದರೆ ಕೇಂಬಿಯಮ್ ಇಸ್ ಪ್ರೆಸೆಂಟ್ ಬಿಟ್ವೀನ್ ಜೈಲಮ್ ಆ್ಯಂಡ್ ಫ್ಲೋಯಮ್ ನೋಡಿ ಇಲ್ಲಿ ಕೇಂಬಿಯಂ ನಿಮಗೆ ಕಾಣಿಸ್ತಾ ಇದೆ ಹೌದಾ ಸೊ ಕೇಂಬಿಯಮ್ ಇತ್ತು ಜೈಲಮ್ ಫ್ಲೋಯಂ ಮಧ್ಯೆ ಅಂದರೆ ಅದನ್ನು ಓಪನ್ ಅಂತ ಕರಿತೀವಿ ನಮಗೆ ಗೊತ್ತು ಕೇಂಬಿಯಂ ಯಾವುದ್ರಲ್ಲಿರುತ್ತೆ ಯಾವಾಗಲೂ ಅಲ್ಲಿ ಅದು ಎಲ್ಲಿ ಸ್ಟೆಮ್ ಮತ್ತು ರೂಟ್ಸಲ್ಲಿ ಡೈಕಾಟ್ ಸ್ಟೆಮ್ ರೂಟಲ್ಲಿ ಓಪನ್ ಇರುತ್ತೆ ಕೇಂಬಿಯಮ್ ಇರುತ್ತೆ ಸೆಕೆಂಡರಿ ಗ್ರೋತ್ ಆಗುತ್ತೆ ಓಕೆ ಕ್ಲೋಸ್ಡ್ ಅಂತಂದರೆ ಇಲ್ಲಿ ನೋಡಿ ಯಾವುದೇ ರೀತಿ ಕೇಂಬಿಯಂ ಇಲ್ಲ ಝೈಲಂ ಫ್ಲೋಯಮ್ ಅಷ್ಟೇ ಇದೆ ಸೊ ಇದನ್ನು ಕ್ಲೋಸ್ಡ್ ವ್ಯಾಸ್ಕ್ಯುಲರ್ ಬಂಡಲ್ ಅಂತ ಕರಿತೀವಿ ಇದು ನಮಗೆ ಮೊನೊಕಾಟ್ ಸ್ಟೆಮ್ ಮತ್ತು ರೂಟಲ್ಲಿ ಮೊನೋಕಾಟ್ಸ್ ಅಂತಂದರೆ ಅಲ್ಲಿ ಕೆಂಬಿಯ ಮಿರಲ್ಲ ಸೊ ಕೆಂಬಿಯಮ್ ಮಿಲ್ಲ ಅಂತಂದರೆ ಕ್ಲೋಸ್ಡ್ ವ್ಯಾಸ್ಕ್ಯುಲರ್ ಬಂಡಲ್ ಓಕೆ ಸೊ ಇದಿಷ್ಟು ಡೈಕಾಟ್ ಮೊನೊಕಾಟ್ನ ಬಗ್ಗೆ ಆಗಿತ್ತು ಅದರ ಜೊತೆಗೆ ನಿಮಗೆ ರೂಟ್ ಹೇರ್ ಮತ್ತು ಟ್ರೈಕಾಮ್ನ ಡಿಫ್ರೆನ್ಸಸ್ಸನ್ನು ಕೂಡ ನಿಮಗೆ ಟೂ ಮಾರ್ಕ್ಸಲ್ಲಿ ಕೇಳೋ ಚಾನ್ಸಸ್ ಇರುತ್ತೆ ರೂಟ್ ಹೇರ್ ಅಂದರೆ ವೆರಿ ಸಿಂಪಲ್ ರೂಟಲ್ಲಿ ಎಪಿಡರ್ಮಿಸಲ್ಲಿರುವಂತಹ ಹೇರನ್ನು ನಾವು ರೂಟ್ ಹೇರ್ ಅಂತ ಕರಿತೀವಿ ಎಲಾಂಗೇಶನ್ ಆಫ್ ಎಪಿಡರ್ಮಿಸ್ ಆಫ್ ರೂಟ್ ಟ್ರೈಕೋಮ್ ಅಂತಂದರೆ ಅದೇ ಹೇರ್ ಎಲ್ಲಿ ಪ್ರೆಸೆಂಟ್ ಇರುತ್ತೆ ಸ್ಟೆಮ್ಮಲ್ಲಿತ್ತು ಅಂದರೆ ಸ್ಟೆಮ್ನ ಎಪಿಡರ್ಮಿಸಲ್ಲಿ ನಮಗೆ ಹೇರ್ ಕಂಡು ಬಂದರೆ ಅದು ಸ್ಟೆಮ್ ಹೇರ್ ಅಥವಾ ಟ್ರೈಕೋಮ್ ರೂಟ್ನ ಎಪಿಡರ್ಮಿಸಲ್ಲಿ ನಮಗೆ ಹೇರ್ ಕಂಡು ಬಂದರೆ ಅದು ರೂಟ್ ಹೇರ್ ಓಕೆ ಸೊ ಇದು ಯೂನಿಸೆಲ್ಯುಲರ್ ಆಗಿರುತ್ತೆ ಓಕೆ ಸೊ ರೂಟ್ ಹೇರ್ ಯಾವಾಗಲೂ ಯೂನಿಸೆಲ್ಯುಲರ್ ಆದರೆ ಸ್ಟೆಮ್ ಹೇರ್ ಏನಿರುತ್ತೆ ಅಂತಂದರೆ ಬಹಳಷ್ಟು ಸೆಲ್ಸಿಂದ ಮಾಡಲ್ಪಟ್ಟಿರುತ್ತೆ ಸೆಲ್ಯುಲರ್ ಮತ್ತು ಅದು ಬ್ರ್ಯಾಂಚ್ ಕೂಡ ಆಗಿರಬಹುದು ಓಕೆ ನೆಕ್ಸ್ಟ್ ರೂಟ್ ಹೇರ್ನ ಕೆಲಸ ಏನು ಅಂತಂದರೆ ವಾಟರ್ ಮಿನರಲ್ಸನ್ನು ಮಣ್ಣಿಂದ ಅಬ್ಸಾರ್ಬ್ ಮಾಡೋದಕ್ಕೆ ಸಾಯಿಲಿಂದ ಟ್ರೈಕೋಮ್ನ ಕೆಲಸ ಏನು ಅಂತಂದರೆ ವಾಟರ್ ಲಾಸ್ ಅಥವಾ ಟ್ರಾನ್ಸ್ಪಿರೇಷನ್ ಆಗೋದನ್ನು ತಡೆಗಟ್ಟೋದಕ್ಕೆ ಟ್ರೈಕೋಮ್ಗಳು ಪ್ರೆಸೆಂಟ್ ಇರುತ್ತೆ ಸೊ ಲಾಸ್ಟ್ ಇನ್ನು ಎರಡೇ ಚಾಪ್ಟರ್ ದುಳಿದಿದೆ ಒಂದು ಬಯೋಮಾಲೆಕ್ಯೂಲ್ಸು ಇನ್ನೊಂದು ಸೆಲ್ ಸೈಕಲ್ ಆ್ಯಂಡ್ ಸೆಲ್ ಡಿವಿಷನ್ ಚಾಪ್ಟ್ರಿಂದ ಓಕೆ ಸೊ ಬಯೋಮಾಲೆಕ್ಯು ಬಯೋ ಮೈಕ್ರೋಮಾಲೆಕ್ಯೂಲ್ಸ್ ಬಯೋ ಮ್ಯಾಕ್ರೊಮೊಲೆಕ್ಯೂಲ್ಸನ್ನು ತ್ರೀ ಮಾರ್ಕ್ ಅಥವಾ ಟೂ ಮಾರ್ಕ್ಸಲ್ಲಿ ನಿಮಗೆ ಕೇಳ್ತಾರೆ ಏನಪ್ಪ ಬಯೋ ಮೈಕ್ರೋಮಾಲೆಕ್ಯೂಲ್ಸ್ ಅಂತ ಹೆಸರೇ ಹೇಳ್ತಿರೋ ಹಾಗೆ ಇವುಗಳು ಲೆಸ್ ಮೊಲೆಕ್ಯುಲರ್ ವೇಟನ್ನು ಹೊಂದಿರುತ್ತೆ ಅಂದರೆ ಕಡಿಮೆ ವೇಟನ್ನು ಹೊಂದಿರುತ್ತೆ ಎಷ್ಟು ಅಂತಂದರೆ ಲೆಸ್ ದ್ಯಾನ್ ಏಟ್ ಹಂಡ್ರೆಡ್ ಡಾಲ್ಟನ್ ಓಕೆ ಸೊ ಏಟ್ ಹಂಡ್ರೆಡ್ ಡಾಲ್ಟನ್ಗಿಂತ ಕಮ್ಮಿ ಇರುತ್ತೆ ಓಕೆ ಸೊ ಅಬೋ ಟೆನ್ ತೌಸಂಡ್ ಡಾಲ್ಟನ್ ಮ್ಯಾಕ್ರೋ ಮ್ಯಾಕ್ರೊಮೊಲೆಕ್ಯೂಲ್ಸ್ ಓಕೆ ಸೊ ಜಾಸ್ತಿ ವೇಟ್ ಇರುತ್ತೆ ಓಕೆ ಸೊ ಇದು ಜಾಸ್ತಿ ಇದು ಕಮ್ಮಿ ಆಮೇಲೆ ಮೈ ಬಯೋ ಮೈಕ್ರೋಮಾಲಕ್ಯೂಲ್ಸ್ಗಳು ಆ್ಯಸಿಡಲ್ಲಿ ಸಾಲ್ಯೂಬಲ್ ಕರ್ಗುತ್ತೆ ಆದರೆ ಬಯೋ ಮೈಕ್ರೋಮಾಲೆಕ್ಯೂಲ್ಸ್ಗಳು ಇನ್ಸಾಲ್ಯೂಬಲ್ ಇನ್ ಆ್ಯಸಿಡ್ ಆ್ಯಸಿಡಲ್ಲಿ ಅದು ಕರ್ಗೋದಿಲ್ಲ ಸಾಲ್ಯೂಬಲ್ ಆಗಿರುತ್ತೆ ಓಕೆ ನೆಕ್ಸ್ಟ್ ಎಕ್ಸಾಂಪಲ್ ನೋಡೋದಾದರೆ ಅಮೈನೋ ಆ್ಯಸಿಡು ನ್ಯೂಕ್ಲಿಯೋಟೈಡ್ ಮೋನೋಸ್ಯಾಕ್ರೈಡ್ ಲೈಕ್ ಗ್ಲೂಕೋಸು ಫ್ರೂಕ್ಟೋಸು ಲಿಪಿಡ್ ವಾಟರ್ ಗ್ಯಾಸ್ ಇದೆಲ್ಲ ಮೈಕ್ರೊಮಾಲಯಕ್ಯೂಲ್ಸ್ ಮೈಕ್ರೊಮಾಲೆಕ್ಯೂಲ್ಸ್ ಅಂತಂದರೆ ಇದರ ಪಾಲಿಮರ್ಗಳು ಓಕೆ ಸೊ ಇದರ ಪಾಲಿಮರ್ಗಳು ಯಾವುದು ಅಮೈನೋ ಆ್ಯಸಿಡ್ನ ಪಾಲಿಮರ್ ಯಾವುದು ಪ್ರೋಟೀನ್ ನ್ಯೂಕ್ಲಿಯೊಟೈಡ್ನ ಪಾಲಿಮರ್ ಮರಿ ಯಾವುದು ನ್ಯೂಕ್ಲಿಕ್ ಆಸಿಡ್ ಮೋನೋಸ್ಯಾಕರೈಡ್ ಪಾಲಿಸ್ಯಾಕರೈಡ್ ಹೌದಾ ಸೊ ಇದಿಷ್ಟು ಬಯೋ ಮತ್ತೆ ಮತ್ತು ನ ಡಿಫರೆನ್ಸ್ ಆಗಿತ್ತು ನೆಕ್ಸ್ಟ್ ಸೆಲ್ ಸೈಕಲ್ ಸೆಲ್ ಡಿವಿಷನಲ್ಲಿ ಅಲ್ಲಿ ನಿಮಗೆ ಮೈಟಾಸಿಸ್ಕು ಮಿಯೋಸಿಸ್ಕು ಡಿಫರೆನ್ಸ್ ಕೇಳ್ತಾರೆ ಮೈಟಾಸಿಸ್ಸು ಸೊಮ್ಯಾಟಿಕ್ ಸೆಲ್ಸಲ್ ಆಗುತ್ತೆ ಅಂದ್ರೆ ವೆಜಿಟೇಟಿವ್ ಸೆಲ್ಸ್ ಅಲ್ಲಿ ಮಿಯೋಸಿಸ್ಸು ಜರ್ಮ್ ಸೆಲ್ಸಲ್ ಆಗುತ್ತೆ ಓಕೆ ಅಂದರೆ ರಿಪ್ರೊಡಕ್ಷನಿಂಗ್ ಸೆಲ್ಸಲ್ಲಿ ಸೋ ರಿಪ್ರೊಡಕ್ಟಿವ್ ಸೆಲ್ಸಲ್ಲಿ ಜರ್ಮ್ ಸೆಲ್ಸಲ್ಲಿ ಆಗುತ್ತೆ ನೆಕ್ಸ್ಟ್ ನ್ಯೂಕ್ಲಿಯಸ್ಸು ಒಂದೇ ಸರ್ತಿ ಡಿವೈಡ್ ಆಗುತ್ತೆ ಮಿಯೋಸಿಸಲ್ಲಿ ಎರಡು ಸರ್ತಿ ಡಿವೈಡ್ ಆಗುತ್ತೆ ಅದಕ್ಕೆ ನಾವು ಮಿಯೋಸಿಸ್ ಒನ್ ಮತ್ತು ಮಿಯೋಸಿಸ್ ಟೂ ಅಂತ ಕಲಿತೀವಿ ನೆಕ್ಸ್ಟ್ ಟೂ ಡಾಟರ್ ಸೆಲ್ಸ್ ಫಾರ್ಮ್ ಆಗುತ್ತೆ ಒಂದು ಸೆಲ್ ಡಿವೈಡ್ ಆಗಿಬಿಟ್ಟು ಎರಡು ಡಾಟರ್ ಸೆಲ್ಸ್ ಫಾರ್ಮ್ ಆಗುತ್ತೆ ಮಿಯೋಸಿಸ್ಸಲ್ಲಿ ಎರಡು ಸರ್ತಿ ಆಗಿ ನಾಲ್ಕು ಡಾಟರ್ ಸೆಲ್ಸ್ಗಳು ಫಾರ್ಮ್ ಆಗುತ್ತೆ ಸೊ ಫೋರ್ ಡಾಟ್ರ್ ಸೆಲ್ಸ್ ಆರ್ ಫಾರ್ಮ್ಡ್ ಡಾಟ್ರ್ ಸೆಲ್ಸು ಡಿಪ್ಲಾಯ್ಡ್ ಇರುತ್ತೆ ಸೊ ಟು ಎನ್ ಇತ್ತು ಅಂತಂದರೆ ಇದು ಕೂಡ ಟು ಎನ್ ಟು ಎನ್ ಇರುತ್ತೆ ಆದರೆ ಮಿಯೋಸಿಸಲ್ಲಿ ಇದು ಟೂ ಎನ್ ಇದ್ದರೆ ಸೊ ಡಾಟ್ರ್ ಸೆಲ್ಸ್ ಎಲ್ಲವೂ ಏನಾಗಿರುತ್ತೆ ಹ್ಯಾಪ್ಲಾಯ್ಡ್ ಇರುತ್ತೆ ಸೊ ಎನ್ ಇರುತ್ತೆ ಓಕೆ ನೆಕ್ಸ್ಟ್ ಇದು ಇಕ್ವೇಷನಲ್ ಡಿವಿಷನ್ ಯಾಕಂತಂದರೆ ಟು ಎನ್ ಇದ್ದಿದ್ದು ಟು ಎನ್ನೇ ಆಗಿ ಡಿವೈಡ್ ಆಗುತ್ತೆ ಬಟ್ ಇಲ್ಲಿ ಕಡಿಮೆ ಆಗುತ್ತೆ ರಿಡ ರಿಡ್ಯೂಸ್ ಆಗುತ್ತೆ ಕಡಿಮೆ ಆಗುತ್ತೆ ಸೊ ಟು ಎನ್ ಇದ್ದಿದ್ದು ಎನ್ ಎನ್ ಆಗುತ್ತೆ ಓಕೆ ಸೊ ಅಂದರೆ ಇಲ್ಲಿ ಫಾರ್ಟಿ ಸಿಕ್ಸ್ ಕ್ರೋಮೋಸೋಮ್ಸ್ ಇದ್ದರೆ ಇಲ್ಲಿ ಟ್ವೆಂಟಿ ತ್ರೀ ಬರುತ್ತೆ ಬಟ್ ಇಲ್ಲಿ ಫಾರ್ಟಿ ಸಿಕ್ಸ್ ಇದ್ದರೆ ಫಾರ್ಟಿ ಸಿಕ್ಸೇ ಕ್ರೋಮೋಸೋಮ್ ಬರುತ್ತೆ ಈಕ್ವೇಶನಲ್ ಡಿವಿಷನ್ ಇದು ರಿಡಕ್ಷನಲ್ ಡಿವಿಷನ್ ಸೊ ಏನಕ್ಕೆ ಹೆಲ್ಪ್ ಮಾಡುತ್ತೆ ಮೈಟೋಸಿಸ್ ಫಾರ್ ಗ್ರೋತ್ ಆ್ಯಂಡ್ ಹೀಲಿಂಗ್ ಆಫ್ ವೂಂಡ್ಸ್ ಮಿಯೋಸಿಸ್ಸು ಫಾರ್ಮೇಷನ್ ಆಫ್ ಗ್ಯಾಮೆಟ್ಸ್ ಓಕೆ ಸೊ ಇದು ಸೆಲ್ ಸೈಕಲ್ ಆ್ಯಂಡ್ ಸೆಲ್ ಡಿವಿಷನಿನ ಡಿಫ್ರೆನ್ಸಸ್ ಆಗಿತ್ತು ಇದನ್ನು ಬಿಟ್ಟರೆ ನಿಮಗೆ ಟೂ ಮಾರ್ಕ್ಸಲ್ಲಿ ರೈಬೋಸೋಮ್ಸ್ನದ್ದು ಕೇಳ್ತಾರೆ ಪ್ರೋಕ್ಯಾರಿಯೋಟಿಕ್ ರೈಬೋಸೋಮು ಆಮೇಲೆ ಯು ಕ್ಯಾರಿಯೋಟಿಕ್ ರೈಬೋಸೋಮ್ ಓಕೆ ಸೊ ಪ್ರೋ ಕ್ಯಾರಿ ಔಟ್ಸಲ್ಲಿ ಸೆವೆಂಟಿ ಎಸ್ ರೈಬೋಜೋಮ್ ಇರುತ್ತೆ ಯು ಕ್ಯಾರಿ ಔಟ್ಸಲ್ಲಿ ಏಟಿ ಎಸ್ ರೈಬೊಸೋಮ್ ಇರುತ್ತೆ ಸೊ ಇದರ ಯೂನಿಟ್ಸ್ಗಳು ಯಾವುದು ಅಂತಂದರೆ ಇದು ಫಿಫ್ಟಿ ಎಸ್ ಪ್ಲಸ್ ಥರ್ಟಿ ಎಸ್ ಇದರ ಸಬ್ ಯುನಿಟ್ಸ್ಗಳು ಓಕೆ ಸೊ ಸಬ್ ಯುನಿಟ್ಸು ಫಿಫ್ಟಿ ಎಸ್ ಥರ್ಟಿ ಎಸ್ ಏಟಿ ಎಸ್ ಅಲ್ಲಿ ಸಾರಿ ಸಿಕ್ಸ್ಟಿ ಎಸ್ ಲಾರ್ಜ್ ಯೂನಿಟು ಪ್ಲಸ್ ಫಾರ್ಟಿ ಎಸ್ ಸ್ಮಾಲರ್ ಯೂನಿಟ್ ಓಕೆ ಸೊ ಕನ್ಫ್ಯೂಸ್ ಆಗಬೇಡಿ ಫಿಫ್ಟಿ ಪ್ಲಸ್ ಥರ್ಟಿ ಅಂದ್ಬಿಟ್ಟು ಏಯ್ಟಿ ಅಂತ ಮಾಡೋಕ್ಕೆ ಹೋಗ್ಬಿಡಿ ಇದು ಅಲ್ಲ ಇದು ಬಯೋಲಾಜಿ ನಮ್ಮ ಬಯೋಲಜಿನಲ್ಲಿ ಫಿಫ್ಟಿ ಎಸ್ ಪ್ಲಸ್ ಥರ್ಟಿ ಎಸ್ ಸೆವೆಂಟಿ ಎಸ್ ಎ ಓಕೆ ನೆಕ್ಸ್ಟ್ ಸಿಕ್ಸ್ಟಿ ಎಸ್ ಪ್ಲಸ್ ಫಾರ್ಟಿ ಎಸ್ ಏಯ್ಟಿ ಎಸ್ನ ರೈಬೋಸೋಮ್ ಆಗುತ್ತೆ ಇದು ಯು ಕ್ಯಾರಿಯೋಟ್ಸಲ್ಲಿರುತ್ತೆ ಇದು ಪ್ರೊ ಇರುತ್ತೆ ಓಕೆ ನಾವು ಬಯಲಾಜಿಕಲ್ ಕ್ಲಾಸಿಫಿಕೇಷನನ್ನು ನೋಡೋಣ ಸೊ ಇದರಲ್ಲಿ ನಾಲ್ಕು ಕ್ಲಾಸಸ್ ಬರುತ್ತೆ ಫೈಕೋಮೈಸಿಟಿಸ್ ಆಸ್ಕೋಮೈಸಿಟಿಸ್ ಬೆಸಿಡಿಯೋಮೈಸಿಟಿಸ್ ಡ್ಯೂಟಿರೋಮೈಸಿಟಿಸ್ ಅಂತ ಹೇಳಿ ಯಾವುದರಲ್ಲಿ ಇದು ಅಂತಂದರೆ ದಿಸ್ ಈಸ್ ಇನ್ ಫಂಗೈ ಇದು ಫಂಗೈನ ಕ್ಲಾಸಿಫಿಕೇಷನ್ ಇದನ್ನು ನಿಮಗೆ ಫೈವ್ ಮಾರ್ಕ್ಸಿಗಾದರೂ ಕೇಳ್ಬೋದು ಅಥವಾ ತ್ರೀ ಮಾರ್ಕ್ಸಿಗೆ ಯಾವುದಾದ್ರೂ ಎರಡ್ರದ್ರದ್ದು ಅವರು ಕೇಳ್ಬೋದು ಆವಾಗಲೇ ತೋರಿಸಿದ್ನಲ್ಲ ನಿಮ್ಗೊಂದು ಕ್ವಶನ್ ಆ ರೀತಿಯಾಗಿ ಸೊ ವೆರಿ ಸಿಂಪಲ್ ಅದರ ಮೈಸೀಲಿಯಮ್ಮೆ ಮೇನ್ ಡಿಫ್ರೆಂಟ್ ಅಲ್ಲಿ ಫೈಕೋಮೈಸಿಟೀಸಲ್ಲಿ ಸೀನೋಸೈಟಿಕ್ ಅಸಪ್ಟೇಟ್ ಮೈಸೀಲಿಯಮ್ ಇರುತ್ತೆ ನಿಮಗೆ ಇದು ಅರ್ಥ ಆಗಬೇಕು ಡೀಟೇಲ್ ಆಗಿ ಅಂತಂದರೆ ನನ್ನ ಚಾನಲಲ್ಲಿ ಫಂಗೈನ ಮೇಲೆ ವೀಡಿಯೋ ಅವೈಲೇಬಲ್ ಇದೆ ಓಕೆ ಸೊ ಡೀಟೇಲ್ಡ್ ಆಗಿ ನಾನು ಅದರಲ್ಲಿ ಹೇಳಿದ್ದೀನಿ ಸೊ ಎಂಡಲ್ಲಿ ಅದರದ್ದು ಡಿಫ್ರೆನ್ಸಸ್ ಇದೆಲ್ಲ ಏನಿದೆಯಲ್ಲ ಎಲ್ಲ ಕ್ಲಾಸಿಫಿಕೇಶನನ್ನು ನಾನು ನಿಮ್ಗೆ ಅದರಲ್ಲಿ ಹೇಳ್ತೀನಿ ಸೊ ಈಸಿಯಾಗಿ ಅರ್ಥ ಆಗಿ ಹೋಗ್ಬಿಡುತ್ತೆ ಒಂದು ಸರ್ತಿ ಅದನ್ನ ನೋಡ್ಕೊಂಡ್ರಿ ಅಂತಂದರೆ ಓಕೆ ಸೊ ಸೆಪ್ಟೇಟ್ ಆಗಿರುತ್ತೆ ಉಳಿದಿದ್ದ ಮೂರು ಕೂಡ ಸೆಪ್ಟೇಟ್ ಬ್ರ್ಯಾಂಚೆಡ್ ಆಗಿದೆ ನೆಕ್ಸ್ಟ್ ಅಸೆಕ್ಷುವಲ್ ರಿಪ್ರೊಡಕ್ಷನ್ನು ಅಲ್ಲಿ ಜೂ ಸ್ಪೋರ್ ಸ್ಪೋರ್ ಮುಖಾಂತರ ಆಗುತ್ತೆ ಆಸ್ಕೋ ಮತ್ತು ಅಲ್ಲಿ ಕೊನಿಡಿಯಾ ಮುಖಾಂತರ ಆಗುತ್ತೆ ಅಲ್ಲಿ ಯಾವುದೇ ಅಸೆಕ್ಷುವಲ್ ರಿಪ್ರೊಡಕ್ಷನ್ ಇರೋದಿಲ್ಲ ನೆಕ್ಸ್ಟ್ ಸೆಕ್ಷುವಲ್ ರಿಪ್ರೊಡಕ್ಷನ್ ನೋಡೋದಾದರೆ ಇಂದ ಆಗುತ್ತೆ ಆಸ್ಕೊಮೈಸಿಟಿಸಲ್ಲಿ ಇಂದ ಆಗುತ್ತೆ ಬೆಸಿಡಿಯೋಮೈಸಿಟಿಸಲ್ಲಿ ಇಂದ ಆಗುತ್ತೆ ಅಲ್ಲಿ ಸೆಕ್ಷುವಲ್ ರಿಪ್ರೊಡಕ್ಷನ್ನೇ ಇರೋದಿಲ್ಲ ಸೊ ಹಾಗಾಗಿ ಇದನ್ನು ಫಂಗೈ ಇಂಪರ್ಫೆಕ್ಟೈ ಅಂತ ಕರಿತೀವಿ ಓಕೆ ನೆಕ್ಸ್ಟ್ ಮೈಸಿಟಿಸಿನ ಬ್ರಾಕೆಟ್ ಫಂಗೈ ಅಂತ ಕರಿತೀವಿ ಮೈಸಿಟಿಸಿನ ಸ್ಯಾಕ್ ಫಂಗೈ ಅಂತ ಕರಿತೀವಿ ಇದೆಲ್ಲ ನಿಮ್ಗೆ ಎಮ್ ಸಿ ಕ್ಯೂನಲ್ಲೂ ಬರುತ್ತೆ ಓಕೆ ನೆಕ್ಸ್ಟ್ ಎಕ್ಸಾಂಪಲ್ಸು ಸೊ ಒಂದೆರಡು ಬರದ್ರಿ ಅಂತಂದರೆ ಸಾಕು ಓಕೆ ಸೊ ಇದು ಒಂದು ಚಾಪ್ಟ್ರಿಂದ ಆಯಿತು ನೆಕ್ಸ್ಟ್ ಪ್ಲ್ಯಾಂಟ್ ಕಿಂಗ್ಡಮ್ ಚಾಪ್ಟ್ರಲ್ಲಿ ನಿಮಗೆ ಆಲ್ಗೆಯ ಕ್ಲಾಸಿಫಿಕೇಶನ್ ಮೇಲೆ ನಿಮಗೆ ಡಿಫ್ರೆನ್ಸಸ್ಸನ್ನು ಕೇಳ್ತಾರೆ ದಟ್ ಈಸ್ ಕ್ಲೋರೋಫೈಶಿಯಾ ಫಿಯೋಫೈಶಿಯಾ ರೋಡೋಫೈಶಿಯಾ ಓಕೆ ಸೊ ಕ್ಲೋರೋಫೈಶಿಯೆ ಯೂನಿಸೆಲ್ಯುಲರ್ ಆಗಿರುತ್ತೆ ಆ್ಯಂಡ್ ನೆಕ್ಸ್ಟ್ ಕೊಲೋನಿಯಲ್ ಅಥವಾ ಫಿಲಮೆಂಟಸ್ ಆಗಿರುತ್ತೆ ಫಿಯೋಫೈಷಿಯಾ ಏನಂತಂದರೆ ಒಂದು ರೀತಿ ಪ್ಲ್ಯಾಂಟ್ ತರಹ ಇರುತ್ತೆ ಅದು ಓಕೆ ಸೊ ಹೋಲ್ಡ್ ಫಾಸ್ಟ್ ಇರುತ್ತೆ ಕೆಳಗಡೆ ಆ್ಯಂಡ್ ಲೀಫ್ ಲೈಕ್ ಈ ರೀತಿಯಾಗಿ ಅದೇನು ಸಾರಿ ಸೊ ಈ ರೀತಿಯಾಗಿ ನಮಗೆ ಫಿಯೋಫೈಶಿಯಾ ಇರುತ್ತೆ ಓಕೆ ಸೊ ನೆಕ್ಸ್ಟ್ ರೋಡೋಫೈಶಿಯಾ ಜಸ್ಟ್ ಒಂದು ಥ್ಯಾಲಸ್ ತರಹ ಇರುತ್ತೆ ಆಯಿತಾ ನೆಕ್ಸ್ಟು ಹ್ಯಾಬಿಟೇಟ್ ಹೇಗೆ ಅಂತಂದರೆ ಕ್ಲೋರೋಫೈಶಿಯ ಫ್ರೆಶ್ ಆದರೂ ಇರ್ಬೋದು ಮರೀನ್ ಆದರೂ ಇರ್ಬೋದು ಆದರೆ ಫಿಯೋಫೈಶಿಯ ಮಾತ್ರ ಕಂಪ್ಲೀಟ್ ಫಿಯೋಫೈಷಿಯಾ ಮತ್ತು ರೋಡೋಫೈಶಿಯ ಎರಡೂ ಕೂಡ ಮರೀನ್ ವಾಟ್ರ್ ಸಿ ವಾಟ್ರಲ್ಲಿರುತ್ತೆ ನೆಕ್ಸ್ಟ್ ವೆರಿ ಸಿಂಪಲ್ ಮೊದಲೇ ಏನು ಬರೀಬೇಕು ಅಂತಂದರೆ ಇದಕ್ಕೆ ಗ್ರೀನ್ ಆಲ್ಗೆ ಕ್ಲೋರೋ ಅಂತಂದರೆ ಗ್ರೀನ್ ಆಲ್ಗೆ ಗ್ರೀನ್ ಕಲರ್ ಇರುತ್ತೆ ಫಿಯೋ ಅಂತಂದರೆ ಬ್ರೌನ್ ಕಲರ್ ಇರುತ್ತೆ ಬ್ರೌನ್ ಆಲ್ಗೆ ರೋಡೋಫೈಶಿ ಅಂದರೆ ರೆಡ್ ಕಲರ್ ಇರುತ್ತೆ ಓಕೆ ಸೊ ಇವಾಗ ಪಿಗ್ಮೆಂಟ್ ಅದರಲ್ಲಿ ತುಂಬ ಇಂಪಾರ್ಟೆಂಟ್ ಓಕೆ ಸೊ ಪಿಗ್ಮೆಂಟು ಗ್ರೀನ್ ಆಲ್ಗೆನಲ್ಲಿ ಕ್ಲೋರೋಫಿಲ್ ಎ ಮತ್ತು ಬಿ ಇರುತ್ತೆ ಫಿಯೋಫೈಶಿಯನಲ್ಲಿ ಕ್ಲೋರೋಫಿಲ್ ಎ ಸಿ ಜೊತೆಗೆ ಫ್ಯೂಕೋಸ್ ಇರುತ್ತೆ ರೋಡೋಫೈಷಿಯಾದಲ್ಲಿ ಕ್ಲೋರೋಫಿಲ್ ಎ ಡಿ ಜೊತೆಗೆ ಫೈಕೊ ಎರಿತ್ರಿನ್ ಇರುತ್ತೆ ಸೊ ವೆರಿ ವೆರಿ ಇಂಪಾರ್ಟೆಂಟ್ ಪಿಗ್ಮೆಂಟು ಕಾಮನ್ ನೇಮ್ಗಳನ್ನು ನೆನ್ಪಿಟ್ಕೊಳ್ಳಿ ಓಕೆ ನೆಕ್ಸ್ಟ್ ಸೆಲ್ವಾಲ್ ಇದರಿಂದ ಇದರಲ್ಲಿ ಸೆಲ್ಯುಲೋಸು ಆ್ಯಂಡ್ ಫಿಯೋಫೈಶಿಯನಲ್ಲಿ ಸೆಲ್ಯುಲೋಸ್ ಪ್ಲಸ್ ಆಲ್ಗಿನ್ ರೋಡೋಫೈಷಿಯಾದಲ್ಲಿ ಸೆಲ್ಯುಲೋಸ್ ಆ್ಯಂಡ್ ಫ್ಯಾಕ್ಟಿನ್ ಓಕೆ ಸೊ ದೀಸ್ ಆರ್ ಎಕ್ಸಾಂಪಲ್ಸ್ ಒಂದೆರಡು ನೋಡಿಕೊಂಡ್ರೆ ಸಾಕು ಸೊ ಇದಿಷ್ಟು ಏನಂತಂದರೆ ಇಂಪಾರ್ಟೆಂಟ್ ಡಿಫ್ರೆನ್ಸಸ್ಗಳಾಗಿತ್ತು ಫ್ರಮ್ ಚಾಪ್ಟರ್ ಒನ್ನಿಂದ ಹಿಡಿದು ಟೆನ್ವರೆಗೂ ವರೆಗೂ ನಿಮ್ಮ ಮಿಡ್ ಟರ್ಮಿಗೆ ಇರುವಂತಹದ್ದು ಸೊ ಹೆಚ್ಚು ಜನಕ್ಕೆ ಶೇರ್ ಮಾಡಿ ಇದನ್ನ ಪಿ ಡಿ ಎಫ್ ನಾನು ಹಾಕಿರ್ತೀನಿ ಟೆಲಿಗ್ರಾಮಲ್ಲಿ ನೋಡಿಕೊಂಡು ಇನ್ನೊಂದು ಸರ್ತಿ ಓದ್ಕೊಂಡು ಎಕ್ಸಾಮಿಗೆ ಪ್ರಿಪೇರ್ ಆಗಿ